ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಗುಂಜೂರಿನಲ್ಲಿ ಶ್ರೀ ವಿಶ್ವಪ್ರಿಯ ವಿನಾಯಕ ಗೆಳೆಯರ ಬಳಗ ವತಿಯಿಂದ 25ನೇ ಗಣೇಶೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು 25ನೇ ವರ್ಷದ ಅಂಗವಾಗಿ ಗೋಲ್ಡನ್ ಟೆಂಪಲ್ ಮಾದರಿಯ ದೇವಾಲಯ ಸೆಟ್ ನಿರ್ಮಿಸಿ ಅದರಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಹಬ್ಬವನ್ನು ಆಚರಿಸಿದ್ದಾರೆ. ಈ ದೇವಾಲಯ ಸೆಟ್ಟನ್ನು ಚಾಮುಂಡಿ ಈವೆಂಟ್ಸ್ನ ಮಹೇಶ್ ರವರು ನಿರ್ಮಿಸಿದ್ದಾರೆ. ಇನ್ನು ಮಾವಳ್ಳಿ ಮಹೇಶ್ ರವರ ಕೈಚಳಕದಲ್ಲಿ ಗಣೇಶನಿಗೆ ಮೈಸೂರು ಪೀಠ ಮುತ್ತಿನ ಅಲಂಕಾರ ಮಾಡಿರುವುದು ಎಲ್ಲರನ್ನು ಆಕರ್ಷಿಸುವಂತಿದೆ. ಇದೇ 22 ಶುಕ್ರವಾರ ಲಕ್ಷದೀಪೋತ್ಸವ, 23ರಂದು ಮಕ್ಕಳ ಪ್ರತಿಭಾ ಕಾರಂಜಿ, 25ರಂದು ರಂಗೋಲಿ ಸ್ಪರ್ಧೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, 30ರಂದು ವಿವಿಧ ಕಲಾತಂಡಗಳೊಂದಿಗೆ ಗಣಪತಿ ವಿಸರ್ಜನೆ ಮೆರವಣಿಗೆ ಹಮ್ಮಿಕೊಂಡಿದ್ದು, ಸಕಾಲಕ್ಕೆ ಭಕ್ತರು ಹಾಗೂ ಗ್ರಾಮಸ್ಥರು ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿಶ್ವಪ್ರಿಯ ವಿನಾಯಕ ಗೆಳೆಯರ ಬಳಗದ ಮುಖಂಡರುಗಳು ತಿಳಿಸಿದ್ದಾರೆ.
ವಿಶ್ವಪ್ರಿಯ ವಿನಾಯಕ ಗೆಳೆಯರ ಬಳಗದ ಸಂಘದಿಂದ 25ನೇ ವರ್ಷದ ಅದ್ಧೂರಿ ಗಣೇಶ ಉತ್ಸವ ನಡೀತಾ ಇದೆ ನಮ್ಮ ಗುಂಜೂರು ಗ್ರಾಮದ ಕುರುಬ್ಗೆರೆಯಲ್ಲಿ. ಈ ಸಲ ನಮ್ಮ ದೇವಸ್ಥಾನ ಸೆಟ್ಟಂತೆ ಅದ್ಧೂರಿಯಾಗಿ ಈ ನಮ್ಮ ಗಣೇಶ ಉತ್ಸವ ಭಾರಿ ವಿಜೃಂಭಣೆಯಿಂದ 13 ದಿವಸ ಕಾರ್ಯಕ್ರಮ ನಡೆಯುತ್ತೆ. ಡೈಲಿ ಅನ್ನದಾನ ನಡೀತಾ ಇದೆ. ಇನ್ನೂ ಮುಂದೆ ಹೆಚ್ಚು ಕಾರ್ಯಕ್ರಮಗಳಿದ್ದು 13ನೇ ತಾರೀಕಿನ ದಿವಸ ಅನ್ನದಾನ ಪಲ್ಲಕ್ಕಿ ಉತ್ಸವ ಎಲ್ಲ ಇರುತ್ತದೆ. 30ನೇ ತಾರೀಕು ನಮ್ಮ ಗುಂಜೂರಿನ ಕುರುಬ್ಗೆರೆಯಲ್ಲಿ ಗಣೇಶ ವಿಜೃಂಭಣೆಯಿಂದ ವಿಸರ್ಜನೆ ಮಾಡ್ತೀವಿ ಕಾರ್ಯಕ್ರಮ ಇದೆ. ಹಾಗೂ ಈ ಸಲ ಅದ್ಭುತ ಆಗಿ ಗಣೇಶನ ಅಲಂಕಾರ ಆಗಿದ್ದು ನಮ್ಮ ಗಣಪತಿಗೆ ಮೈಸೂರು ಪೇಟ ಹಾಗೂ ಗಣೇಶನಿಗೆ ಮಣಿ ಹಾರ ಅದ್ಧೂರಿಯಾಗಿ ನಡೆದಿದ್ದು ನಮ್ಮ ಎಲ್ಲ ಗುಂಜೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಗಣೇಶನ ದರ್ಶನಕ್ಕೆ ದಯವಿಟ್ಟು ಎಲ್ಲರೂ ಬರಬೇಕೆಂದು ವಿನಂತಿ. ಸರ್, 30 ವರ್ಷದಿಂದ ವಿನಾಯಕ ಗ್ಯಾರೆ ಬಳಗ ಈ ಸ್ಟಾರ್ಟಾಗಿ 30 ವರ್ಷ ಆಗಿದೆ. ಇವಾಗ ನಡ್ಸ್ಕೊಂಬತ್ತಿದ್ದೀರಿ, ನಾವು ನಡೆಸ್ತೀರಿ, ಆಮೇಲೆ ನಮ್ಮ ಫ್ರೆಂಡ್ಸು ನಮ್ಮ ಹುಡುಗರು ಚೆನ್ನಾಗಿ ನಡ್ಸ್ಕೊಂಬತ್ತಿದ್ದಾರೆ. ಅನುದಾನ ಇದೆ, ಎಲ್ಲ ಇದೆ. 30ನೇ ತಾರೀಕು ವಿಸರ್ಜನೆ ಇದೆ, ಎಲ್ಲ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀರಿ ಗಣೇಶ ಉತ್ಸವನ. ನಾವು ಈ ಸೆಟ್ ನೋಡಿಬಿಟ್ಟೆ ಹೊರತೂರಿಂದ ಬಂದಿರೋದು. ಈ ಸೆಟ್ ಯಾರೋ ಇಲ್ಲಿ ಹಾಕಿದ್ದಾರೆ ಅಂತ ನೋಡ್ಕೊಂಡೋಗಿ ನಮ್ಗೆ ಹೇಳಿದ್ರು, ಚೆನ್ನಾಗಿದೆ ಸೆಟ್ ಅಂತ ನಾವು ನೋಡೋಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಸೆಟ್. ನಾವು ಗುಂಜೂರಲ್ಲಿ ಕುರ್ಬೂರ್ ಬೀದಿಯಲ್ಲಿರೋದು. ಈ ಸೆಟ್ಟು ನಾವು ಗೋಲ್ಡನ್ ಟೆಂಪಲ್ ಥರ ಇದೆ ಇದು. ಆಮೇಲೆ ಗಣೇಶನಿಗೆ ಇಲ್ಲಿ ಸ್ಟೋನ್ಸು, ಆಮೇಲೆ ಕಿರೀಟ ಅದೆಲ್ಲ ದೊಡ್ಡದು ಇರ್ತೈತೆ. ಆಮೇಲೆ ಚೆನ್ನಾಗೂ ಇದೆ, ಮುಂದೆನೂ ನಾವು ಹಂಗೆ ಮಾಡ್ತೀರಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಚಾಮುಂಡಿ ಈವೆಂಟ್ಸ್ ಅವರು ಮಹೇಶ್ ಅಂದ್ಬಿಟ್ಟು ನಮಗೆ ಪ್ಲ್ಯಾನ್ ಪ್ರಕಾರ ಅವರೇ ಒಂದು ಸ್ವಂತ ವಿಶ್ವಪ್ರಿಯ ವಿನಾಯಕರ ಗೆಳೆಯರ ಬಳಗದಿಂದ ಒಂದು ಪ್ಲ್ಯಾನ್ ಮಾಡಿ ಎಲ್ಲರೂ ಈ ಥರನೇ ಬರಬೇಕು ಅಂದ್ಬಿಟ್ಟು ನಮ್ಮ ಟೀಮ್ಸು ಎಲ್ಲ ಕಷ್ಟ ಬಿದ್ದು ನಮ್ಮ ಬೀದಿ ನಾವು ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ನಮಗೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಇನ್ನು ನಮಗೆ ಮಾವಳ್ಳಿ ಮೋಹನ್ ಅವರು ಗಣೇಶ ಅಬ್ದೂರಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಮುತ್ತಿನ ಅಲಂಕಾರ. ಮೈಸೂರು ಪೇಟೆ ಥರ ಒಂದು ಒಳ್ಳೆ ನಮಗೆ ಗಣೇಶ ಅಲಂಕಾರ ಮಾಡಿಕೊಟ್ಟಿದ್ದಾರೆ. ನಮಗೆ ನಮ್ಮ ಬೀದಿಯ ಹಿರಿಯರು ಮಾಡ್ಕೊಂಬತ್ತಾಯಿದ್ರು, ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ ನಾವು. ಎಲ್ಲರಿಗೂ ನಮಗೆ ಸಹಕರಿಸಿದ್ದಾರೆ. ಇವಾಗೂ 30 ವರ್ಷದಿಂದ ಮಾಡ್ಕೊಂಬತ್ತಾಯಿದ್ರು, ಈ ಸಲ ನಾವು 25ನೇ ವರ್ಷ ಅಂದ್ಬಿಟ್ಟು ಒಂದು ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ವಿಶ್ವಪ್ರಿಯ ವಿನಾಯಕರ ಗೆಳೆಯರ ಬಳಗ ನಮಗೆ ಎಲ್ಲ ಪ್ರೋತ್ಸಾಹ ಮಾಡಿದ್ದಾರೆ. ಗೆಳೆಯರು ಇಂತಿ ಗುಂಜೂರು ಗ್ರಾಮಸ್ಥರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಸುತ್ತಮುತ್ತಲಿನ ಗ್ರಾಮಸ್ಥರು. ಇಲ್ಲಿ ನಾವು ನಿರ್ಮಿಸುವಂಥ ಈ ಸೆಟ್ಟು 30ನೇ ತಾರೀಕುವರೆಗೂ ಇರುತ್ತೆ. ಭಕ್ತಾದಿಗಳು ಯಾರನ್ನು ಬಂದು ನೋಡಿರೋರ ಹತ್ರ ಡೈರೆಕ್ಟಾಗಿ ಬಂದು ನೋಡ್ಬೋದು, ಯಾಕಂದರೆ ಇನ್ನೂ ಹಲವಾರು ಪ್ರೋಗ್ರಾಮ್ಗಳಿದ್ದಾವೆ. 30ನೇ ತಾರೀಕು ವಿಸರ್ಜನೆ ಇರೋದ್ರಿಂದ ನಮ್ಮ ಕಡೆಯಿಂದ ವಿಶ್ವಪ್ರಿಯ ವಿನಾಯಕ ಗೆಳೆಯರ ಬಳಗ ತಂಡದಿಂದ ಒಂದು ಮನವಿ ಮಾಡ್ತೀವಿ, ದಯವಿಟ್ಟು ಎಲ್ಲ ಬಂದು ನಮಗೆ ಪ್ರೋತ್ಸಾಹ ಮಾಡಿ ನೋಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. 25 ವರ್ಷಗಳಿಂದ ಸತತವಾಗಿ ಗುಂಜೂರಿನಲ್ಲಿ ಅದು ಈ ಕುರುಬರ ಬೀದಿ ಮತ್ತು ನಾಗಪ್ಪನವರ ಬೀದಿ ಅಂತ ಕರೀತಾರೆ ಇಲ್ಲಿ. ಈ ಬೀದಿನಲ್ಲಿ 25 ವರ್ಷಗಳಿಂದ ಸತತವಾಗಿ ನಮ್ಮ ವಿಶ್ವಪ್ರಿಯ ವಿನಾಯಕ ಗೆಳೆಯರ ಬಳಗದ ಹುಡುಗರು ಮಾಡ್ಕೊಂಬರ್ತಾಯಿದ್ದಾರೆ. ಈ ಸಾರಿ 25ನೇ ವರ್ಷದಲ್ಲಿ ಅತಿ ವಿಜೃಂಭಣೆಯಿಂದ ಈ ಯಾವುದು ಈ ನಮ್ಮ ದೇವಸ್ಥಾನ ತಿರುಪತಿ ದೇವಸ್ಥಾನ ಟೈಪು ಮಾಡಿದ್ದಾರೆ. ಅತಿ ಸಂಭ್ರಮದಿಂದ ಮಾಡಿದ್ದಾರೆ, ಭಾಳ ಕಷ್ಟಪಟ್ಟಿದ್ದಾರೆ. ಎಲ್ಲ ಯುವಕರೂ ಭಾರಿ ವಿಜೃಂಭಣೆಯಿಂದ ಓಡಾಡಿ ಕೆಲಸ ಮಾಡಿದ್ದಾರೆ. ಮತ್ತು ಈ ಕಾರ್ಯಕ್ರಮಗಳು ಬೇರೆ ಇಟ್ಕೊಂಡಿದ್ದಾರೆ. ಶುಕ್ರವಾರ 6:30ಕ್ಕೆ ಲಕ್ಷದೀಪೋತ್ಸವಗಳು ಮತ್ತು ಅನ್ನದಾನ ಇಟ್ಕೊಂಡಿದ್ದಾರೆ. 24ನೇ ತಾರೀಕು ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆಮೇಲೆ ರಂಗೋಲಿ ಸ್ಪರ್ಧೆ ಇಟ್ಕೊಂಡಿದ್ದಾರೆ 25ನೇ ತಾರೀಕು. 29ನೇ ತಾರೀಕು ಶುಕ್ರವಾರ ಸ್ಪರ್ಧೆಗಳು ಭಾಗವಹಿಸಿದವ್ರಿಗೆ ಬಹುಮಾನ ವಿತರಣೆ ಇಟ್ಕೊಂಡಿದ್ದೀವಿ. ಇದೆಲ್ಲ ಆದಮೇಲೆ ಸಾಯಂಕಾಲ ಅನ್ನ ಸಂತರ್ಪಣೆ ಕೂಡ ಇದೆ. 30ನೇ ತಾರೀಕು ವಿಸರ್ಜನೆ 6 ಗಂಟೆಗೆ ತಮಟೆ ವಾದ್ಯಗಳ ಮುಖಾಂತರ ನಮ್ಮ ವಿನಾಯಕ ವಿಗ್ರಹವನ್ನು ವಿಸರ್ಜನೆ ಮಾಡುತ್ತೇವೆ. ಇಷ್ಟು ನಮ್ಮ ಯುವಕರು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಗಳಾಗಿರೋದ್ರಿಂದ ತಾವು ಎಲ್ಲರೂ ಸಹಕರಿಸಿ ಅದನ್ನು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸ್ನೇಹಿತರೆ, ಅದೇ ಥರ ನಮ್ಮ ಈ ಮಂಟಪವನ್ನು ಚಾಮುಂಡಿ ಈವೆಂಟ್ಸ್ ಮಹೇಶ್ ಅವರು ಅತಿ ವಿಜೃಂಭಣೆಯಿಂದ ಸ್ಥಾಪನೆ ಮಾಡಿದ್ದಾರೆ. ಅದೇ ಥರ
ನಮ್ಮ ಮಹೇಶ್ ವಿಘ್ನೇಶ್ವರ ಮೂರ್ತಿಯನ್ನು ಮಾವಳ್ಳಿ ಮೋಹನ್ ಅವರು ಕೂಡ ಅತಿ ಭಾಳ ಚೆನ್ನಾಗಿ ಮಾಡಿ ನಮಗೆ ಮುತ್ತಿನ ಅಲಂಕಾರ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ತಮ್ಮ ಯುವಕ ಮಂಡಳಿಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ.